ಫ್ರೆಂಡ್ಸ್ ಮಲ್ಲಿಗೆ ಮಾಡು ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ ಆಗ ನಾನು ಮಾಡಿರುವಂಥ ವೀಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇಲ್ಲಿ ನಾನು 100 ಗ್ರಾಮ್ಸ್ ಸಪ್ಪೆ ಕೋವಾ ತಗೊಂಡಿದ್ದೇನೆ. ಇದೆಲ್ಲ ನಿಮಗೆ ಮಿಲ್ಕ್ ಪಾರ್ಲರಲ್ಲಿ ಸಿಗ್ತದೆ. ಮೊದಲಿಗೆ ಒಂದು ಶುಗರ್ ಸಿರಪ್ಪನ್ನು ನಾವು ಮಾಡ್ಕೋಬೇಕು. ಅದಕ್ಕೆ ನೋಡಿ ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಕಪ್ ಸಕ್ಕರೆ ಹಾಕ್ತೇನೆ. ಇದಕ್ಕೆ ನಾವೀಗ ಈ ಕಪ್ಪಲ್ಲಿ 1.5 ಕಪ್ ನೀರನ್ನು ಹಾಕಬೇಕು. 1 ಕಪ್ ಹಾಕ್ಕೊಂಡೆ ನೀರು, 1/2 ಕಪ್. ಇದನ್ನು ಚೆನ್ನಾಗಿ ಸಕ್ಕರೆ ಕರಗುವವರೆಗೆ, ಅಂದರೆ ಅದು ಒಂದೆಳೆ ಪಾಕ ಅಂತ ಬರಬೇಕು, ಆದರೂ ಅಂಟಬೇಕು, ಅದು ಕೈಗೆ ಹೀಗೆ ಅಂಟಬೇಕು, ಅಲ್ಲಿವರೆಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಶುಗರ್ ಎಲ್ಲ ಕರಗಿದೆ. ಇದಕ್ಕೆ ನಾವೀಗ 1-2 ಡ್ರಾಪ್ಸ್ ಲಿಂಬುವನ್ನು ಹಿಂಡ್ಕೊಳ್ಬೇಕು. ಆಗ ಅದರಲ್ಲಿದ್ದ ಕಸ ಎಲ್ಲ ಸೈಡಿಗೆ ಬರುತ್ತದೆ, ಅದನ್ನು ನಾವು ತೆಗೆದು ಬಿಸಾಡಬೇಕು. ಇದನ್ನು ಹೀಗೆ ಬಿಡಿ, ಈಗ ಕಸ ಎಲ್ಲ ಸೈಡಿಗೆ ಬರ್ತದೆ, ನೋಡ್ಬೋದು ನೀವು ಬರ್ತಿದೆ. 1-2 ಏಲಕ್ಕಿಯನ್ನು ಕೂಡ ಹಾಕಿ ಒಳ್ಳೆ ಘಮ ಬರ್ತದೆ. ಸಿರಪ್ ನೋಡಿ ಆಗಿದೆ. ಇದಕ್ಕೆ 1 ಲಿಂಬೆಹುಳಿ ಹಾಕಿಟ್ಬಿಡಿ, ಆಗ ಅದು ಹರಳಾಗೋದಿಲ್ಲ, ಅಂದರೆ ಸಕ್ಕರೆ ಪುನಃ ಗಟ್ಟಿಯಾಗೋದಿಲ್ಲ ಬೇಗ, ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರ್ತದೆ. ಇದಾಗಿದೆ, ಈಗ ಆಫ್ ಮಾಡಿ ಪಾತ್ರೆ ತಗೊಳ್ಳಿ. ಇದು ಪನೀರ, ಇದು ಹೋಮ್ಮೇಡ್ ಪನೀರ. ಇದರದ್ದು ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಇದನ್ನು ನಾವು ಈಗ ಚೆನ್ನಾಗಿ ನಾದ್ಕೊಳ್ಬೇಕು, ಅಂದರೆ ನೀಡ್ ಮಾಡಬೇಕು. ಇದನ್ನು ಒಳ್ಳೆ ಮುದ್ದೆ ಥರ ಆಗಬೇಕಿತ್ತು, ಅಂದರೆ ಮೆತ್ತ ಮೆತ್ತಗೆ ಆಗ್ತದೆ, ಅಲ್ಲಿಯವರೆಗೆ ನೀವು ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡಾಗಿದೆ ನೋಡಿ, ತುಂಬ ಸ್ಮೂತಾಗಿದೆ. ಇದಕ್ಕೀಗ ನಾನು ಕೋವಾ ಇದೆಯಲ್ಲ, ಅದನ್ನು ಹೀಗೆ ಚೂರು ಮಾಡಿ ಹಾಕಬೇಕು. ಅದು ಮತ್ತು ಇದು ಒಳ್ಳೆ ಮಿಕ್ಸ್ ಆಗಬೇಕು, ಅಲ್ಲಿಯವರೆಗೆ ಪುನಃ ನೀವು ನಾದ್ಕೊಳ್ಬೇಕು. ಇದನ್ನು ಗೊತ್ತಾಗಬಾರ್ದು ಅದು ನಾವು ಪನೀರ್ ಹಾಕ್ಕೊಂಡಿದ್ದೇವೆ ಅಂತ, ಅಲ್ಲಿಯವರೆಗೆ ಮಿಕ್ಸ್ ಆಗಬೇಕು. ನೋಡಿ ಆಗ್ತದೆ ಅದು ಕೋವಾದೊಂದಿಗೆ. ಅದನ್ನು ಕೂಡ ಹೀಗೆ ನಾದ್ಕೊಳ್ಳಿ ಚೆನ್ನಾಗಿ, ಹೀಗೆ ಇಲ್ಲಿಂದ ನಾದ್ಕೋಬೇಕು, ಆಗ ಚೆನ್ನಾಗಿ ಮಿಕ್ಸ್ ಆಗ್ತದೆ ಅದು. ಚೆನ್ನಾಗಿ ನಾದ್ಕೊಂಡಿದ್ದೇನೆ. ಇದಕ್ಕೀಗ 1-2 ಸ್ಪೂನು ಮೈದಾ ಹಿಟ್ಟನ್ನು ಹಾಕಬೇಕು. 2 ಸ್ಪೂನ್ ಹಾಕಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೇನೆ. ಈಗ ಇದಕ್ಕೆ 1/4 ಸ್ಪೂನು ಬೇಕಿಂಗ್ ಪೌಡರನ್ನು ಹಾಕೋಬೇಕು. ಬೇಕಿಂಗ್ ಸೋಡಾ ಅಲ್ಲ, ಪೌಡರ್, ಬೇಕಿಂಗ್ ಪೌಡರನ್ನು ಹಾಕೋಬೇಕು. ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು, ಅಂದರೆ ಎಲ್ಲವೂ ಮಿಕ್ಸ್ ಆಗಬೇಕು ಇದಕ್ಕೆ ಒಟ್ಟಿಗೆ. ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಾಗಿದೆ. ಇದನ್ನೀಗ ಚಿಕ್ಕ ಚಿಕ್ಕ ಬಾಲ್ ಥರ ಮಾಡ್ಕೋಬೇಕು ನೀವು, ಕೈಯಲ್ಲಿ ಒಳ್ಳೆ ನಾದ್ಕೊಂಡು ಬಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ರ್ಯಾಕ್ಸ್ ಇರಬಾರ್ದು. ಬಾಲ್ ಥರ ಮಾಡಿಟ್ಕೊಂಡಿದ್ದೀನಿ. ಇದನ್ನೀಗ ಡೀಪ್ ಫ್ರೈ ಮಾಡೋದು ಎಣ್ಣೆಯಲ್ಲಿ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಬಾಲನ್ನು ನೀವು ಹಾಕ್ಕೊಳ್ಳಿ. ಎಲ್ಲವನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಮಾಡಿದರೆ ಕಪ್ಪಾಗ್ತದೆ. ಪ್ಲೇಟಲ್ಲಿ ಹಾಕಿದ್ದೀವಿ ಗುಲಾಬ್ ಜಾಮೂನನ್ನು ನಾವು, ಅಂದರೆ ಬಾಲ್ಸನ್ನೆಲ್ಲ ಫ್ರೈ ಮಾಡಿಟ್ಕೊಂಡಿದ್ದೇವೆ. ಇದನ್ನೀಗ ನಾವು ಶುಗರ್ ಸಿರಪ್ಗೆ ಹಾಕೋದು. ಬಿಸಿ ಸಿರಪ್ಪಿಗೆ ಯಾವಾಗಲೂ ಹಾಕಬೇಡಿ, ಸ್ವಲ್ಪ ಮೀಡಿಯಂ ಬಿಸಿ ಇದ್ದರೆ ಒಳ್ಳೆಯದು. ಸಿರಪ್ಪನ್ನು ನಾನು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಈಗ ಈ ಲಿಂಬುವನ್ನು ತೆಗೆದುಕೊಳ್ಳಿ. ಇದಕ್ಕೀಗ ನಾವು ಮಾಡಿಟ್ಕೊಂಡ ಬಾಲ್ಸ್ ಇದೆಯಲ್ಲ, ಅದನ್ನು ಹಾಕಬೇಕು. ಹಾಕಿ 1/2 ಗಂಟೆ ಅದರಲ್ಲೇ ಬಿಟ್ಬಿಡಿ, ಅದು ಸ್ವೀಟನ್ನು ಹೀರ್ಕೊಳ್ತದೆ.
ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.